ಸಿದ್ದರಾಮಯ್ಯ ಅವರೇ ನಿಮಗೆ ಅರಳು ಮರಳು ಆಗಿದೆ ಅಧಿವೇಶನದಲ್ಲಿ ನಿಮ್ಮ ಪಂಚೆ ಕಳೆದಿದ್ದು ನಿಮಗೆ ಗೊತ್ತಿಲ್ವೇ ಎಂದು ಧಾರವಾಡ ಗ್ರಾಮೀಣ ಶಾಸಕ ಅಮೃತ್ ದೇಸಾಯಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಲೇವಡಿ ಮಾಡಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪರವರಿಗೆ ವಯಸ್ಸಾಗಿದೆ ಹಾಲಿ ಸಿಎಂ ಆದಂತಹ ಬಸವರಾಜ ಬೊಮ್ಮಾಯಿಗೆ ಕುಂಟುತ್ತೀರಿ ಅಂತ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಟೀಕಿಸಿರುವ ಕುರಿತು ಧಾರವಾಡದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಂಕಲ್ಪ ಸಮಾವೇಶದಲ್ಲಿ ಶಾಸಕ ಅಮೃತ್ ದೇಸಾಯಿ ಪ್ರತಿಕ್ರಿಯೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ಬಿಜೆಪಿ ಸರ್ಕಾರ 1400 ಕೋಟಿ ಅನುದಾನ ನೀಡಿದೆ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಈ ಸಿದ್ದರಾಮಯ್ಯನವರು ನಾಲಿಗೆ ಬಿಗಿಹಿಡಿದು ಮಾತನಾಡುವಂತೆ ಶಾಸಕರು ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ನನ್ನ ಕೈ ಬಿಟ್ಟಿಲ್ಲ ಅವರಿಗಾಗಿ ನಾನು ಹಗಲಿರುಳು ಶ್ರಮಿಸಲು ಸಿದ್ಧ ಎಂದು ಕಾರ್ಯಕರ್ತರಿಗೆ ಶಾಸಕರು ಅಭಯಹಸ್ತ ನೀಡಿದ್ದಾರೆ ಇದೇ ವೇಳೆ ಚುನಾವಣೆಯ ರಣಕಹಳೆ ಮೊಳಗಿಸಿ ಕಾರ್ಯಕರ್ತರಿಗೆ ಸಜ್ಜಾಗುವಂತೆ ಕರೆ ಕೂಡ ನೀಡಲಾಗಿದೆ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಕೇಳಕ ಬಯಸುತ್ತೇನೆ ನಮ್ಮ ನಾಯಕನಾದಂತ ಯಡಿಯೂರಪ್ಪನವರಿಗೆ ನಿಮಗೆ ವಯಸ್ಸಾಗಿದೆ ಅರುಮರುವಾಗ್ತಿದೆ ಅಂತ ಮಾತನ್ನು ಹೇಳ್ತೀರಿ ನಮ್ಮ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಅವರ ಒಂದು ಕಾಲಿನ ತೊಂದರೆ ಇದ್ದಿದ್ದಕ್ಕೆ ಅವರು ಕುಂಟುತ್ತಾರೆ ಅಂತ ಹೇಳ್ತೀರಿ ಇವತ್ತು ಅರುವ ಮರುವ ಕುಂಟುವಂತ ಸರ್ಕಾರ ಈ ಕ್ಷೇತ್ರಕ್ಕೆ 1400 ಕೋಟಿ ಅನುದಾನವನ್ನು ತಂದುಕೊಟ್ಟಿದೆ ಸಿದ್ದರಾಮಯ್ಯನವರೇ ಅರುವ ಮರುವ ಭಾರತೀಯ ಜನತಾ ಪಕ್ಷದ ನಾಯಕರಿಗಿಲ್ಲ ನಿಮಗೈತಿ ಸದನದಲ್ಲಿ ಮಾತಾಡಕ್ಕಂತ ನಿಮ್ಮ ಪಂಚ ಕಳಿಸಿ ಹೋಗಿದ್ದು ನಿಮಗೆ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯನವರೇ ಮೊನ್ನೆ ಪಾಪ ರಾಹುಲ್ ಗಾಂಧಿ ಅವ್ರಿಗೆ ಓಡ್ತಾ ಇದ್ರು ಯಾರೋ ಹಿಂದೆ ಬಂದು ಓಡಿಸ್ಕೊಂಡ್ರು ವಯಸ್ಸಾಗಿದ್ರಪ್ಪ ಓಡಬೇಡ್ರಿ ಇನ್ನೂ ಬಾಗಿ ಬದುಕಬೇಕಾಗಿತ್ತು ಅಂತ ಮಾತು ಹೇಳಿದ್ರು ಸಿದ್ದರಾಮಯ್ಯನ ಆರೋಗ್ಯ ಚೆನ್ನಾಗಿರಲಿ ಅವರು ಸಹಿತ ನಾಯಕರೇ ಆದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಬಾಯಿ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದನ್ನ ಎಚ್ಚರ ಮುಂದೆ ಇಸಬೇಕು ಅಂತ ನಾನು ಕಲಿಯಕ್ಕೆ ಬಯಸ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಧಾರವಾಡ